ಅಭಯ್ ಅನಿಕ ಇನ್ನೂ ಬಂದೇ ಇಲ್ಲ. ಬರ್ತಾರಿರು, ಎಂದಿನ ನಿಯಮ ತಪ್ಪಲ್ಲ. ಊಟಕ್ಕೆ ಸಿಹಿ ಏನಿವತ್ತು? ಪಾಯಸ ಹೇಗೇಗೋ ಮಾಡಿದೀನಿ. ಯಾಕೆ? ನನಗೆ ಅನಿಕ ಮಾಡೋ ಹಾಗೆ ಬರಲ್ಲ. ಮತ್ತಿನ್ನೇನು, ನಾನು ಎಷ್ಟು ಸಾರಿ ಪ್ರಯತ್ನ ಮಾಡಿದೀನಿ, ಒಂದು ಗಟ್ಟಿ ಆಗೋದಿಲ್ಲ, ನೀರಿನ ತರ ಆಗೋದು. ನಾನು ಅನಿಕನ ತರ ಪಾಯಸ ಮಾಡಕ್ಕೆ ಇಡೀ ಜಗತ್ತಲ್ಲೇ ಯಾರಿಗೂ ಬರಲ್ಲ. ಹಾಗಾದ್ರೆ ಮಾಡ್ಕೊಡ್ತೀನಲ್ವಾ ನಾನು. ಅನಿಕ ಬಾಬು, ಮಿಷಿನ್ ನಾನು ಹಾಕೊಂಡಿದ್ದೀನಿ, ಆದ್ರೆ ನಿನ್ ಕಿವಿ ಹೊಡ್ಕೊತಾ ಇದೀಯಾ? ಅಯ್ಯೋ ಇಲ್ಲ ಅಮ್ಮ, ನನಗೆ ನಿಜ ಅನಿಕ ಮಾತು ಕಳಿಸ್ತು. ಮಾತಲ್ಲ, ನಾನೇ ಬಂದಿದ್ದೀನಿ. ಇಲ್ಲೋಡಿ. ಅಯ್ಯೋ ಅನಿಕಾ, ಬಾ ಇಲ್ಲಿ ಬಾ. ಅನ್ನೋದೇನು, ತೋರಣ ಹಾಕೋದ್ ಯಾರು? ಹೇ ಅಭಯ್ ಎಲ್ಲಿದ್ದಾನೆ? ಅಭಯ್ನ ದಾರಿ ನೋಡ್ತಾ ಇದ್ದೀವಿ ನಾವೆಲ್ಲ. ಪ್ರತಿ ವರ್ಷ ಅವನೇ ಹಾಕ್ತಾನ ತೋರಣ. ಹೇ ಅನಿಕಾ, ಅಭಯ್ ಬರ್ತಾನಲ್ವಾ, ಅವನಿಗೆ ಸ್ವಲ್ಪ ಕೆಲ್ಸ ಇದೆ. ಅಯ್ಯೋ ತೋರಣ ಹಾಕಕ್ ಎಷ್ಟೊತ್ತಾಗುತ್ತೆ ಹೇಳು. ಅಜ್ಜಿ ನಾನು ಇದೀನಲ್ವಾ. ಆದ್ರೆ ಅಭಯ್ ಎಲ್ಲಿದ್ದಾನೆ? ಅವನ್ ಆಮೇಲೆ ಬರ್ತಾನೆ. ಮೊದಲನೇ ಸಾರಿ ಹೀಗ ಆಗ್ತಾ ಇದೆ ಅಲ್ವಾ? ಮತ್ತೆ ನಾವ್ ಅಂದ್ಕೊಂಡ್ವಿ ನೀವ್ ಜೊತೆಗ್ ಬರ್ತೀರಾ ಅಂತ. ಹೇ ಅನಿಕಾ, ಎಲ್ಲ ಚೆನ್ನಾಗಿದೆ ಅಲ್ವಾ? ಹಾ ಹಾ, ಎಲ್ಲ ಚೆನ್ನಾಗಿದೆ. ಸರಿ, ನಾನ್ ತೋರಣ ಹಾಕ್ತೀನಿ ಮೊದ್ಲು. ಏನಮ್ಮ, ಅಯ್ಯೋ ಎಲ್ಲ ಚೆನ್ನಾಗಿದೆ. ನೀವ್ ನಿಮ್ ಕೆಲ್ಸ ಮಾಡಿ, ನಾನ್ ತೋರಣ ಹಾಕ್ತೀನಿ, ನನ್ನಿಂದ ಆಗುತ್ತೆ. ಏನ್ರಿ, ನೀವ್ ಸ್ವಲ್ಪ ಪೂಜೆ ತಯಾರಿ ಮಾಡ್ತೀರಾ? ಹಾ ಮಾಡ್ತೀನಿ, ಬಂದೆ ನಾನು. ಅನಿಕಾ ನೀನ್ ಇಲ್ಲಿ ತೋರಣ ಹಾಕು, ನಾನು ಸ್ವಲ್ಪ ಒಳಗಡೆ ಹೋಗ್ಬರ್ತೀನಿ. ಅದಕ್ಕೆ ಹೇಳಿದ್ದು ಫಿಟ್ನೆಸ್ ಬೇಕು ಅಂತ. ನೀನ್ ಬೀಳ್ತಾ ಇದ್ದಿದ್ದು? ಅದು ಬ್ಯಾಲೆನ್ಸ್ ತಪ್ಪಿತ್ತು ನನಗೆ. ಹಾ, ನಿನಗಾದ್ರೆ ಬ್ಯಾಲೆನ್ಸ್, ಇನ್ನೊಬ್ರಿಗಾದ್ರೆ? ಹೇ ಮಾತಿಗೆ ಮಾತಿಯಾಗಿ ಬೆಳೆಸ್ತಾ ಇದೀಯಾ? ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ ಸಲುವಾಗಿ ಬಂದಿಲ್ಲ, ಬಾಬಣ್ಣನ ಸಲುವಾಗಿ ಬಂದಿದ್ದು. ಹೇಳ್ದೆ ತಾನೆ ಬರ್ಬೇಡ ಅಂತ. ನಿನ್ ಮಾತು ಯಾಕೆ ಹೇಳಿ? ನನಗ್ ನಿನ್ ಅವಶ್ಯಕತೆ ಇಲ್ಲ. ತುಂಬಾ ಸ್ಮಾರ್ಟ್ ಅಲ್ವಾ ನೀನು? ನನಗ್ ಹೇಗ್ ಹಾಕ್ಬೇಕಂತ ಗೊತ್ತು. ಆಗುತ್ತಾ? ಹಾ ಆಗುತ್ತೆ. ಅಂದ್ರೆ ಇವತ್ತೇ ತೋರಣ ಹಾಕ್ತೀಯ ಅಂತ? ಹಾಕ್ತೀನಿ ಹಾಕ್ತೀನಿ. ಬಿದೋಗ್ಬೋದು, ಕಂಬಕ್ಕೆ ಹಾಕಿದ್ದೆ ನಾನು. ಸ್ಟೂಲ್ ಬಿಡ್ಲಾ? ಹಾ ಬಿಡು, ನಾನೇನ್ ಬೀಳಲ್ಲ. ರೋಮ್ಯಾನ್ಸ್ ಮನೇಲ್ ಮಾಡಿ. ಅಯ್ಯೋ ಅಜ್ಜಿ, ಈಗಷ್ಟೇ ಅವ್ರು ಮದುವೆ ಆಗಿದೆ ಅಲ್ವಾ?
ಪ್ರೀತಿಸ್ತಾ ಇರಿ ಮಕ್ಕಳೇ. ಈಗ ನೋಡು, ನಾನಂತೂ ಭಯ ಪಟ್ಟಿದ್ದೆ ಹೇಗಾಗ್ತಾಳೆ ಅಂತ. ನನಗೂ ಜೀವ ಹೋದ ಹಾಗಾಗಿತ್ತು ನೋಡಮ್ಮ. ಅಯ್ಯೋ ಅಮ್ಮ, ಪ್ರತಿ ವರ್ಷದ ಪದ್ಧತಿ ಅಲ್ವಾ? ಅಂತ ಜೋಡಿಯ ಕೈಯಿಂದ ತೋರಣ ಹಾಕ್ದಾಗಾಯ್ತು. ಅದೇ ಅಂದ್ಕೊಂಡಿದ್ದೆ ನಾನು, ಅಭಯ ಯಾಕೆ ಬಂದಿಲ್ಲ ಅಂತ. ಬಾಬಣ್ಣ, ಪದ್ಧತಿ ಹೇಗ್ ತಪ್ತೀನಿ ನಾನು? ಸದಾ ಹೋಗು, ಅಭಯನ ಸಲುವಾಗಿ ಏನಾದ್ರು ತಿನ್ನಕ್ ತಗೊಂಡ್ ಬಾ. ಇಲ್ಲ ಇಲ್ಲ, ನನ್ಗೇನು ಬೇಡ. ಅಭಯ್, ಹ್ಯಾಪಿ ದಸರಾ. ನಿಂಗೂ ಹ್ಯಾಪಿ ದಸರಾ. ಬನ್ನಿಯಲ್ಲೇ ತಂದ್ಯಾ? ಇಲ್ಲ, ಇವಾಗ ತೋರಣ ಹಾಕೋಕ್ ಬಂದಿದೆ ಅಷ್ಟೇ. ನಂಗೆ ಜಾಸ್ತಿ ನಿಂತು ಮಾಡೋದ್ ಕಷ್ಟ. ಬನ್ನಿ, ಎಲೆ ತಗೊಂಡು ಹೋಗು ಈಗ್ಲೇ. ಸುಧಾ, ಹೋಗಿ ಎಲೆ ತಗೋಬಾ. ತಂದೆ. ಅಜ್ಜಿ, ಯಾಕೆ ಕೂತು ನಿಂತು ಮಾಡೋದ್ ಕಷ್ಟ? ನಿಮ್ನ ನಾಳೆಯಿಂದ ಜಾಗಿಂಗ್ ಕರ್ಕೊಂಡು ಹೋಗ್ತೀನಿ. ಇವನ್ನ ನೋಡಿ, ನನ್ಗಿಲ್ಲಿ ನಿಂತು ಮಾಡೋದೇ ಕಷ್ಟ, ಜಾಗಿಂಗ್ ಕರ್ಕೊಂಡು ಹೋಗ್ತಾನಂತೆ. ಸಾಕು ಸುಮ್ನಿರ ಅಜ್ಜಿ, ನೂರು ಹೊಡಿಬೇಕಲ್ವಾ, ಫಿಟ್ನೆಸ್ ಬೇಕಲ್ವಾ? ಹೌದಪ್ಪ, ಮರಿ ಮಕ್ಕಳನ್ನ ನೋಡದೆ ಹೊರತು ನಾನಂತ ಮೇಲಕ್ಕೆ ಹೋಗಲ್ಲ. ತಗೋಜ್ಜಿ. ಹಾ ಅಪ್ಪ, ಹೊರಗಡೆ ಇದ್ದೀನಿ, ಬಾಬಣ್ಣನ ಹತ್ರನೇ ಇದ್ದೀನಿ. ಹಾ, ಅವಳು ಇದ್ದಾಳೆ. ಬಂದೆ ಬಂದೆ. ಅಪ್ಪ ಕಾಲ್ ಮಾಡಿದ್ರು, ಬರಕ್ ಹೇಳಿದ್ದಾರೆ. ಅನಿಕಾ ಹೋಗಮ್ಮ, ಕರ್ದಿದ್ದಾರೆ ಅಂದ್ರೆ ಸುಮ್ನೆ ಕೆಲ್ಸಕ್ಕೆ ತೊಂದರೆ ಆಗೋದ್ ಬೇಡ ಅಲ್ವಾ? ಹಾ ಮತ್ತೆ, ನಾವೆಲ್ಲ ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ. ಸುಖವಾಗಿರಪ್ಪ. ನೀವು ತಗೊಳ್ಳಿ ಅಜ್ಜಿ. ಹಾ ಬರ್ಲಾ, ಕರ್ದಿದ್ದಾರೆ. ಅತ್ತಿ ಅವ್ರೆ. ಹಾ ಏನು? ನಾನೇನ್ ಕೇಳ್ತಾ ಇದೆ ಅಂದ್ರೆ, ನನ್ ತಂಗಿನ್ ಬರೋಕ್ ಹೇಳ ಮನೆಗೆ. ಅಯ್ಯೋ ಇರ್ಲಿ ಬಿಡು, ಅಮ್ಮನ್ ಜೊತೆ ದಸರಾ ಹಬ್ಬ ಅಲ್ವಾ. ಅಲ್ಲ, ಅದೇನಂದ್ರೆ ಅವ್ರಿಬ್ರಿಗೂ ಜಗಳ ಆಗಿದೆ, ಅವ್ರಿಬ್ರು ಮದ್ವೆ ಸರಿ ಬರಲ್ಲ. ಅಯ್ಯೋ ದೇವ್ರೆ, ಹೌದಾ? ಆದ್ರೆ ಹೇಮಾ, ಅದ್ರಲ್ಲಿ ನಮ್ ತಪ್ಪೇನಿದೆ ಹೇಳು. ಅಂದ್ರೆ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಆದ್ರೆ ಹೇಮಾ, ನೀನು ಜಾಗೀರ್ದಾರ್ ಮನೆತನದ ಹಿರಿ ಸೊಸೆ, ನಿನ್ಗೆ ಜವಾಬ್ದಾರಿ ಇದೆ. ಇವತ್ತು ದಸರಾ ಅಲ್ವಾ, ಬಾಬಣ್ಣನ್ ಮನೆಯವರೆಲ್ಲ ಬರ್ತಾರೆ, ನಿನ್ ಎಲ್ಲ ತಯಾರಿ ಮಾಡ್ಕೋ. ಮತ್ತೆ ನಿನ್ ತಂಗಿಗೂ ಹೇಳು, ಅಪ್ಪ ಅಮ್ಮಂಗೆ ಸಹಾಯ ಮಾಡು ಅಂತ. ಹಾ, ಮತ್ತವ್ರ ಆಶೀರ್ವಾದ ಸಿಕ್ಕಿದ್ರೆ ಒಳ್ಳೆ ಗಂಡ ಸಿಗ್ತಾನ ಅವಳಿಗೆ. ಹಾ, ನಾನ್ ಬಂದೆ ಸರಿನಾ, ಬೇಗ ಬೇಗ ತಯಾರಿ ಮಾಡು. ಅದ್ರ ಸಲುವಾಗಿ ಎಲ್ಲ ಮಾಡ್ತಿರೋದು. ಹೇಯ್, ಎಲ್ಲಿಗ್ ಹೊರಡ್ತಾ ಇದೀಯಾ? ನೀನ್ ಅರ್ಧಂಗೆ ನಿನ್ನಿಂದನೆ ಓಡ್ ಬರ್ತಾ ಇದ್ದಾಳಲ್ಲ, ಈಗ ನಿನ್ ಮದ್ವೆ ಆಗಿದೆ ತಾನೆ, ಅಂದ್ಮೇಲೆ ಅವಳ ಜೊತೆನೆ ಬರ್ಬೋದಲ್ಲ. ಅವಳಷ್ಟಕ್ಕೆ ಅವಳೇ ಬರ್ತಾಳೆ. ಹೊಟ್ಟಿಗೆ ಹೋಗ್ಬೇಕು, ಜೀವನ ಕಳಿಬೇಕು ಅಲ್ವಾ? ಏನೇ ಅನಿಕಾ ನಾಚ್ಕೋತಿದ್ದೀಯಾ? ಇನ್ಮೇಲೆ ಅವನ ಹಿಂದೆ ನೀನೆ ಯಾವಾಗ್ಲೂ ನೆರಳಾಗಿರು, ಯಾವತ್ತೂ ಬಿಡ್ಬೇಡ ಅವನ್ನ. ಇರ್ಲಿ ಇರ್ಲಿ, ಚೆನ್ನಾಗಿರಿ, ಚೆನ್ನಾಗಿರು ಮಗ್ನೆ. ಮನೆಗ್ ಬನ್ನಿ ನೀವು. ಈಗಾಗಲ್ಲ, ಸಂಜೆ ಬರ್ತೀನಿ ಪೂಜೆ ಹೊತ್ತಿಗೆ. ನಿಮ್ಮಿಬ್ಬರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಹಾಗೂ ಆಶೀರ್ವಾದ. ಸುಖವಾಗಿ ಸಂಸಾರ ಮಾಡಿ ಇಬ್ರು. ಹ್ಯಾಪಿ ದಸರಾ ಅಭಯ್. ಹ್ಯಾಪಿ ದಸರಾ. ಹ್ಯಾಪಿ ದಸರಾ. ಈಗ ನಿಮ್ಮನ್ನ ಏನಂತ ಕರೀಬೇಕು? ಅತ್ತಿಗೆನಾ? ಅತ್ತಿಗೆ ಅಂತ ಕರಿಬೇಡ ಅವಳನ್ನ. ಮತ್ತೇನಂತ ಕರೀಲಿ? ಮಿಸ್ಸೆಸ್ ಅಭಯ್ ಅಂತ ಕರೀಲ? ನಿನ್ಗೆ ಅವಳ ಹೆಸರು ಗೊತ್ತಿಲ್ವಾ? ನೀವ್ ಹೇಳಿ ನನ್ಗೆ ಏನಂತ ಕರೀಲಿ ನಾನು. ಅಣ್ಣ, ಭಾವ, ಕಮಿಷನರ್ ವಿಕಾಸ್. ವಿಕ್ಕಿ ಅಂತಾನೆ ಹೇಳು. ಮೊದ್ಲು ವಿಕ್ಕಿ ಅಂತಿದೆ ತಾನೆ, ಮತ್ತೆ ಈಗ ಯಾಕೆ ಬದಲಾಯಿಸ್ಬೇಕು? ಮತ್ ನೀನ್ ಯಾಕೆ ನನ್ನ ಹೆಸರು ಬದಲಾಯಿಸ್ತಿದ್ಯಾ? ಮಿಸ್ಸೆಸ್ ಅಭಯ್ ಅನ್ನೋದು ಚೆನ್ನಾಗಿಲ್ಲ, ಮತ್ತೆ ಕೇಳೋಕ್ಕೂ ಮಧುರವಾಗಿಲ್ಲ. ಇಲ್ಲಿವರೆಗ್ ಅನಿ ಅಂತ ಕರಿತಿದ್ದೆ ತಾನೆ, ಮತ್ ಹಾಗೆ ಕರಿ. ಸರಿ ಸರಿ. ಎಲೆ ತಗೊಳಕ್ ಮನೆಗ್ ಬನ್ನಿ, ಹೀಗ್ ನಡು ರಸ್ತೆಲಿ ಯಾಕೆ? ಹೀಗಾಗಲ್ಲ, ಸಂಜೆ ಬರ್ತೀನಿ. ಈಗ ಸ್ವಲ್ಪ ಕೆಲ್ಸ ಇದೆ, ಸಂಜೆ ಬರ್ತೀವಿ.
ಹಾಗಾದ್ರೆ ಊಟಕ್ಕೆ ಬನ್ನಿ. ಸರಿ ಬರ್ತೀವಿ. ಅವಳನ್ನ ಮನೆ ಕರೆಯೋದು ಅವಶ್ಯಕತೆ ಇರಲಿಲ್ಲ. ಹಬ್ಬದ ದಿನ ನನಗೆ ಜಗಳ ಆಡಕ್ಕೆ ಇಷ್ಟ ಇಲ್ಲ. ಆಗುತ್ತಾ ನಿನ್ಗೆ? ನೀನು ನಿನ್ ನೋಡ್ಕೊ, ಮತ್ತೆ ಇನ್ನೊಮ್ಮೆ ನನ್ನ ಅಪ್ಪನ ಮುಂದೆ ಈ ತರ ಆಟ ಆಡ್ಬೇಡ. ಕೈ ಮುಗಿತೀನಿ ನಿನ್ಗೆ. ನನ್ನ ಅಪ್ಪಂಗ್ ಹಾರ್ಟ್ ಪ್ರಾಬ್ಲಮ್ ಇದೆ. ಹ್ಮ್, ಗೊತ್ತು ನನಗೆ. ಇದೇನೆಲ್ಲ ನಡೀತಿದ್ಯಲ್ಲ, ಇದು ಅವ್ರ ಸಲುವಾಗಿ. ಇಲ್ಲ ಅಂದ್ರೆ ಏನು? ಏನು ಇಲ್ಲ. ಅಮ್ಮ ಬಂಗಾರ ತಗೋ, ಬಂಗಾರದ ಹಾಗಿರು, ಸುಖವಾಗಿರಿ ನೀವು. ಅಜ್ಜಿ ಸುಖವಾಗಿರ್ ಕಂದ. ಹಾ, ಇದು ನಿಂಗೆ, ಇದು ನಿಂಗೆ, ಇದು ನಿನಗೆ, ಮತ್ತೆ ಇದು ಕೂಡ ನಿಂಗೆ. ಏನಾಯ್ತು ಅತ್ತೆ? ಮಾವ ಕರೆದ್ರಂತೆ. ನಿನ್ನಲ್ಲ, ಇವನನ್ನ. ಏನಾದ್ರೂ ಆಗಿದ್ಯಾ? ಆ ಇಲ್ಲ ಇಲ್ಲ, ನೀನ್ ಹೋಗ್ ಮೊದ್ಲು ಟೀ ಮಾಡು ಮಾವಂಗೆ. ನಿಜ ಏನ್ ಟೆನ್ಷನ್ ವಿಷಯ ಅಲ್ಲ ಅಲ್ವಾ? ಇಲ್ಲ ಇಲ್ಲ, ಅದು ದಸರಾ ಬಗ್ಗೆ ಏನೋ ಮಾತಾಡೋದಿತ್ತು ಅವ್ರಿಗೆ. ನೀನ್ ಟೀ ಮಾಡೋವಾಗ ನನ್ಗೋಸ್ಕರ ಕೂಡ ಸ್ವಲ್ಪ ಮಾಡು. ಹ ಹೋಗು. ಏನಾಯ್ತು ಅಭಯ್? ಸ್ವಲ್ಪ ಸುಮ್ಮನಿರು ನೀನು. ಏನ್ರಿ, ಸ್ವಲ್ಪ ಸಮಾಧಾನವಾಗಿರಿ. ಹಬ್ಬ ದಿನ ಸುಮ್ನೆ ಜಗಳ ಬೇಡ. ಅದು ಬೇಡ ಅಂತಾನೆ ಮಾತಾಡಬೇಕು ಮಗನ ಜೊತೆ. ಅಲ್ಲರಿ, ಅದು ಬರೋಕ್ ಹೇಳಿದ್ರ ನನ್ಗೆ. ಹ್ಮ್, ಕೂತ್ಕೋ. ಇಲ್ಲ ಪರವಾಗಿಲ್ಲ. ಏನಾಯ್ತು? ಏನು ಇಲ್ಲ, ಎರಡು ದಿನದಿಂದ ನಿಮ್ ವ್ಯವಹಾರ ನೋಡ್ತಾ ಇದ್ದೀನಿ ನಾನು. ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಲ್ಲ ನೀವು. ಹಬ್ಬ ಇವತ್ತು, ಬಾಬಣ್ಣನ ಕಡೆಯವ್ರು ಬರ್ತಿದ್ದಾರೆ. ಯಾವಾಗ್ಲಾದ್ರೂ ಮುಖಕ್ಕೆ ಸ್ವಲ್ಪ ಬಣ್ಣ ಹಚ್ಕೊಂಡು ಸರಿಯಾಗಿ ನಡ್ಕೊಳ್ಳಿ ಅವ್ರ ಮುಂದೆ. ಯಾವ ಅನಾಹುತನೂ ಆಗಿಲ್ಲ ಅಲ್ವಾ? ಹ, ಈ ಮನೇಲಿ ಯಾರು ಸತ್ತೋಗಿಲ್ಲ ಈಗ ಮುಖ ಬಾಡಿಸ್ಕೊಂಡು ಓಡಾಡೋದಿಕ್ಕೆ. ಇಲ್ಲಿ ನೋಡು, ಪೂಜೆ ಗೀಜೆ ನೆಟ್ಟಿಗೆ ಮಾಡಬೇಕು. ಹ, ಯಾವಾಗ ಮುಗಿಯುತ್ತೆ ನಿಮ್ ಶಾಸ್ತ್ರ? ಅಂದ್ರೆ ಅಂದ್ರೆ ಒಂದ್ಸತಿ ನಿಮ್ ಮಾತ್ ಕೇಳಿದ್ದೆ, ನೀವ್ ನಿಲ್ಸ್ತಾನೇ ಇಲ್ಲ. ಯಾವತ್ತಾದ್ರೂ ಮುಗಿಯುತ್ತಾ ಇಲ್ವಾ? ಯಾಕೆ ಕೋಪ ಮಾಡ್ಕೊಳ್ತೀಯ? ಇಲ್ಲ ಇಲ್ಲ, ಮಾತಾಡ್ಲಿ ಮಾತಾಡ್ಲಿ. ಅವನು ಮನ್ಸಲ್ಲಿ ಅದೇನ್ ಹಾಳು ಮೂಳು ಇದೆಯೋ ಎಲ್ಲ ಹೊರಗೆ ಹಾಕ್ಬಿಡ್ಲಿ ಬಿಡು. ಅಯ್ಯೋ ಬೇಡ ರೀ ಅಭಯ್, ಸ್ವಲ್ಪ ನಮ್ ಮಾತ್ ಕೇಳು. ಅಷ್ಟೆಲ್ಲ ಪ್ರೀತಿಯಿಂದ ಹೇಳೋ ಅವಶ್ಯಕತೆ ಇಲ್ಲ. ಮದ್ವೆ ಮಾಡ್ಕೊಂಡಿದ್ಯಾ ತಾನೆ, ಕರ್ತವ್ಯನ ನಿಭಾಯಿಸ್ಲೇಬೇಕು. ಜವಾಬ್ದಾರಿ ಅನ್ನೋದು ಯಾವಾಗ ಬರಬೇಕು ನಿಮ್ಗೆಲ್ಲ? ಅವ್ರವರ ಜವಾಬ್ದಾರಿ ಅವ್ರವ್ರಿಗೆ ತಿಳಿಲೇಬೇಕು. ಎಷ್ಟ್ ದಿನ ಅಂತ ನಾವು ಕಲಿಸ್ತಾ ಇರೋದು? ಇನ್ನೊಬ್ಬರ ಮಗಳು ನಮ್ಮನೆಗೆ ಬಂದಿದ್ದಾಳೆ, ಅವಳ ಜೊತೆ ಜವಾಬ್ದಾರಿಯಿಂದ ನಡ್ಕೋಬೇಕು ತಾನೆ. ಇದಕ್ಕಿಂತ ಚೆನ್ನಾಗಿ ನೋಡ್ಕೊಳಕ್ ಆಗಲ್ಲ ಅವಳ ಜೊತೆಗೆ. ಅಂದ್ರೆ ಹೇ, ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ಯಾವತ್ತಾದ್ರೂ ಅವಳ ಜೊತೆ ಸರಿಯಾಗಿ ನಡ್ಕೊಂಡಿದ್ಯಾ ಅಂತ. ಸಾಕು ಹೇಳಿದ್ದು ಅಪ್ಪ, ಪ್ರತಿ ಸರಿ ನೀವ್ ಹೇಳಿದ್ದೆ ನಾನು ಕೇಳಲ್ಲ. ನಿಮ್ ಮಾತು ಕೇಳಿ ಜೀವನ ಸರ್ವನಾಶ ಆಯ್ತು, ಇನ್ಮೇಲೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ. ನಾನು ಅನ್ಕೊಂಡೆ ಮದ್ವೆ ನಿಂತ್ರ ಎಲ್ಲ ಮುಗಿಯುತ್ತೆ ಅಂತ. ಇದು ದಿನ ದಿನ ಬೆಳೀತಾನೆ ಇದೆ. ಇವತ್ತಿದು, ನಾಳೆ ಮತ್ತೊಂದು, ನಡೀದ್ ಮಗದೊಂದು, ಮತ್ತಿನ್ನೇನ್ ಮಾಡ್ಬೇಕು? ಅವಳು ಸುಖವಾಗಿಡು, ನೋವು ಕೊಡ್ಬೇಡ, ಅವಳು ಮನ್ಸು ಅರ್ಥ ಮಾಡ್ಕೋ. ನನ್ನಿಂದ ಇದೆಲ್ಲ ಆಗಲ್ಲ. ಆಗಲ್ವಾ? ಆಗಲ್ಲ ಅಂದ್ರೆ ಹೇಗೆ? ನಿನ್ ತಪ್ಪಿದ್ದಕ್ಕೆ ತಾನೇ ಇದೆಲ್ಲ ಆಗಿದ್ದು? ಹೌದು, ನನ್ ತಪ್ಪಿತ್ತು. ಒಪ್ಕೊಂಡೆ ಅಲ್ವಾ ಶಿಕ್ಷೆನ? ಮದ್ವೆ ಆದ್ನಲ್ವಾ, ಸಾಕಷ್ಟು. ಅಷ್ಟೇ ಕಮಿಟ್ಮೆಂಟ್ ಆಗಿತ್ತು, ಮಾತು ಕೊಟ್ಟಿರ್ಲಿಲ್ಲ ನಾನು ಅವಳನ್ನ ಸುಖವಾಗಿ ನೋಡ್ಕೊಂತೀನಿ ಅಂತ.
ಅದ್ರ ಬದಲು ಎಲ್ರಿಗೂ ಬಡ್ಕೊಂಡು ಹೇಳಿದ್ದೆ ನನ್ನಿಂದ ಆಗಲ್ಲ ನನ್ನಿಂದ ಆಗಲ್ಲ ಅಂತ ಕೇಳಿದ್ರ ನೀವು? ಈಗೇನ್ ಮಾಡ್ತೀಯ ಮುಂದೆ? ಜೀವನ ಪೂರ್ತಿ ಅವಳನ್ನ ಪೀಡಿಸ್ತಾ ಇರ್ತೀಯ? ಇದು ಖಂಡಿತ ಸಾಧ್ಯ ಇಲ್ಲ. ನೀನ್ ಅದೇನ್ ದ್ವೇಷ ಗೀಷ ಇಟ್ಕೊಂಡಿದ್ಯಲ್ಲ ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಹೊರಗ್ ಬಿಸಾಕ್ಬಿಡ ಅದನ್ನ. ಈಗ ನೀನ್ ಹೆಂಡತಿ ಅವಳು, ಅದಕ್ಕೆ ನೆಟ್ಟಿಗೆ ಸಂಸಾರ ಮಾಡಬೇಕು. ನಾಟಕ ಆಡಿದ್ದೆಲ್ಲ ಸಾಕು ಈಗ. ಆಗಲ್ಲಪ್ಪ. ಅಯ್ಯೋ ಇಲ್ಲ, ಅತಿ ಆಯ್ತು. ನಿಮ್ ಮಾತು ಕೇಳಿದ್ ಸಾಕು. ನೀವ್ ಹೇಳಿದ್ರಿ ಕ್ರಿಕೆಟ್ ಬಿಡು, ಬಿಟ್ಟೆ. ಇಂಜಿನಿಯರಿಂಗ್ ಮಾಡು, ಮಾಡ್ದೆ. ಕೆಲಸ ಮಾಡು, ಮಾಡ್ದೆ. ಮದ್ವೆ ಮಾಡ್ಕೊ ಅಂತ ಹೇಳಿದ್ರಿ, ಮಾಡ್ಕೊಂಡೆ. ನನಗ್ ಸ್ವಂತ ಆಸಕ್ತಿ ಅಂತ ಏನಾದ್ರೂ ಇದೆಯಾ ಇಲ್ವಾ? ಅಥವಾ ಜೀವನ ಪೂರ್ತಿ ಹೇಳಿದ್ದೆ ಕೇಳ್ಬೇಕಾ? ಹೇ ಅಭಯ್, ನಿನ್ ಸುಖದ ಯೋಚನೆ ಮಾಡಿ ತಾನೇ ಹೇಳ್ತಾ ಇರೋದವ್ರು. ಸುಖದ ಯೋಚನೆ ಅವರು, ಅವ್ರಿಗೆ ನನ್ ಸುಖ ಏನು ಅಂತಾನೆ ಗೊತ್ತಿಲ್ಲ. ನನಗೂ ನನ್ ಕನ್ಸು ಅಂತ ಇದೆ ತಾನೆ. ನನಗೇನ್ ಅನ್ಸುತ್ತೆ ಅಂತ ಈ ಮನೇಲಿ ಯಾರಾದ್ರೂ ಯೋಚನೆ ಮಾಡಿದಿರ ಇಲ್ವಾ? ಪ್ರತಿ ಸಾರಿ ಇವ್ರಿವ್ರ ತೀರ್ಮಾನ ಹೇಳೋದು, ನಾವು ಆಯ್ತು ಆಯ್ತು ಅಂತ ಒಪ್ಕೊಳ್ಳೋದು. ನಾನೇನ್ ಗುಲಾಮ ಅನ್ಕೊಂಡಿದ್ದೀರಾ? ಅಭಯ್, ಅವಳು ನೀನು ಹೆಂಡತಿ ಬೇಕಾಗಿರ್ಲಿಲ್ಲ ನನ್ಗೆ, ಈಗ್ಲೂ ಕೂಡ ಬೇಡ. ನನ್ ಕನ್ಸಲ್ ಕೂಡ ಹೆಂಡತಿ ಆಗಲ್ಲ ಇವಳು. ಧೂಳು ಅವಳು, ಧೂಳು. ಹತ್ತನೇ ಕ್ಲಾಸ್ ಅಲ್ಲಿ ಇರುವಾಗ ಇವಳ ಜೊತೆ ಮಾತು ಬಿಟ್ಟಿದ್ದೆ. ನಮಗ್ ಹೊಂದಾಣಿಕೆ ಇಲ್ಲ, ನಮ್ಗೆ ಯೋಚನೆ ಬೇರೆ, ಪ್ರತಿಯೊಂದು ಬೇರೆ, ನಮ್ ನಡುವೆ ಸರಿನೇ ಬರಲ್ಲ. ನೀವೇನ್ ಮಾಡಿದ್ರಿ? ತುಂಬಾ ವರ್ಷದಿಂದ ಗೊತ್ತು ಇದೆಲ್ಲ ನಿಮ್ಗೆ, ಆದ್ರೂ ನನ್ ಕುತ್ತಿಗೆ ಕಟ್ಟಿದ್ರಲ್ವಾ? ನಿಮಗ್ ಒಂದ್ ಮಾತಾದ್ರೂ ಹೇಳಿದ್ನ ನಾನು, ಆದ್ರೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಈಗ? ಮದುವೆ ಆಗಿದೆ ಅಂತ ಇಷ್ಟು ವರ್ಷ ದ್ವೇಷ ಬಿಟ್ಟು ಅವಳ ಜೊತೆ ಪ್ರೀತಿ ಮಾಡಕ್ ಶುರು ಮಾಡ್ಬೇಕಾ? ನಾನೇನ್ ಮನುಷ್ಯನ ಅಥವಾ ಯಂತ್ರನ? ಏನ್ ಹೇಳ್ತೀರಾ ನೀವು? ಆಯುಷ್ದಲ್ಲಿ ಇಷ್ಟ ಆಗದೆ ಇದ್ದವ್ರು ಸಪ್ತಪದಿ ತುಳಿದವ್ರು ಇಷ್ಟ ಆಗ್ಬೇಕಾ? ಒಂದ್ ಕಡೆ ಫಿಟ್ನೆಸ್ ಹುಚ್ಚಿದೆ ನನಗೆ, ಅವಳನ್ನ ಕರ್ಕೊಂಡು ಊರಲ್ಲಿ ಹೇಗ್ ಓಡಾಡ್ಲಿ? ಅವಳನ್ನ ನೋಡ್ಕೊಂಡು ಜನರು ನಗಾಡ್ತಾರೆ ಬೀದಿಲೆಲ್ಲ, ಇವಾಗ ನನ್ನ ನೋಡ್ಕೊಂಡು ಕೂಡ ನಗಾಡ್ತಾರೆ. ಈ ಬಾರನ ಜೀವನ ಪೂರ್ತಿ ಹೊತ್ಕೊಂಡು ತಿರ್ಗಾಡಕ್ ಆಗಲ್ಲ ನನ್ಗೆ. ಅನಿಕಾ ಬಾ ಮಗಳೇ ಬಾ. ಬಾ ಟೀ ತಂದ್ಯಾ? ಹ್ಮ್ ತಗೊಳ್ಳಿ. ಅವನು ಮಾತನ್ನ ಮನಸ್ಸಿಗೆ ಹಾಕೋಬೇಡ ಅನಿಕಾ. ಇಲ್ಲ ಮಾವ, ಸ್ವಲ್ಪ ಮುಂಗೋಪಿ ಅವನು, ಏನೇನೋ ಮಾತಾಡ್ತಾನೆ. ಹ್ಮ್ ಅದೇನ್ ಹೊಸದಲ್ಲ, ಚಿಕ್ಕವನಿದ್ದಾಗ್ಲಿಂದ ಇರೋ ಚಾಳಿ ಅದು. ನಾವ್ ಹೇಳ್ತಾ ಇದೀವಲ್ವಾ, ಏನೇ ಆಗ್ಲಿ ಅಪ್ಪನ ವಿರುದ್ಧ ಮಾತಾಡ್ಲೇಬೇಕು ಅವನಿಗೆ. ನಿನ್ ಸಲುವಾಗಿ ಆಗಿರ್ಲಿಲ್ಲ ಅದು, ನನ್ ವಿರೋಧಕ್ಕಲ್ವಾ? ನೀನ್ ಅದ್ರ ಕಡೆ ಗಮನ ಹರಿಸ್ಬೇಡ. ಇಲ್ಲ ಮಾವ, ನನ್ಗವನ್ ಬಗ್ಗೆ ಏನು ಅನ್ಸಲ್ಲ. ಹಾಗಿದ್ರೆ ನಿನ್ ಕಣ್ಣು ಯಾಕೆ ತುಂಬಿದೆ ಮಗಳೇ? ಏನಿಲ್ಲ, ಸುಮ್ನೆ ಬರ್ತಿರುತ್ತೆ, ಬಂದ್ರೆ ಒರ್ಸ್ಕೊಂಡ್ರೆ ಆಯ್ತು, ಅದ್ರಲ್ಲಿ ಏನಿದೆ? ಅತ್ತೆ, ನಾವಿವತ್ ನಗ್ತಾ ನಗ್ತಾ ದಸರಾ ಆಚರಿಸೋಣ. ಇಲ್ನೋಡಿ ನೀರ್ ಹೊರಟೋಯ್ತು, ಮತ್ತೆ ಈಗ ನೀವು ಕೂಡ ನಗಾಡಿ.
ಇದೆ ಮಗಳೇ, ನಿನ್ ಮನಸ್ಸಿನ ಸೌಂದರ್ಯ ಅವನಿಗೆ ಯಾಕೆ ಕಾಣಲ್ಲ ಅಂತ ಅರ್ಥ ಆಗ್ತಿಲ್ಲ ನನ್ಗೆ. ಇದನ್ ಯಾವತ್ತ ಅವನ್ ನೋಡೋಕ್ ಶುರು ಮಾಡ್ತಾನೋ ಆವತ್ತು ಅವನ್ ಜೀವನ ಬದಲಾಗತ್ತೆ. ನಿನ್ ಮನ್ಸಿಗೆ, ನಿನ್ ಗುಣಕ್ಕೆ ಬೆಲೆ ಕೊಡೋಕ್ ಶುರು ಮಾಡ್ತಾನವನು. ಆಗ ನೋಡು ನಿಮ್ ಸಂಸಾರ ಹೇಗ್ ಸುಖವಾಗ್ ಸಾಗತ್ತೆ ಅಂತ. ನಂಬಿಕೆ ಇದೆ ನನ್ಗೆ ಮಗಳೇ, ಇವತ್ತಲ್ಲ ನಾಳೆ ಅವನಿಗದು ಅರ್ಥ ಆಗತ್ತೆ. ನಿನ್ಗೆ ಹೆಂಡತಿಯ ಸ್ಥಾನ, ಪ್ರೀತಿ ಎಲ್ಲನೂ ಕೊಡ್ತಾನೆ ಅವನು. ಬಾಬು,